ಹಲಸಿನ ಬೀಜದಿಂದ ಕೆಲವೆಲ್ಲ ರುಚಿಕರ ಬಗೆಗಳನ್ನು ಮಾಡಲಿಕ್ಕಾಗ್ತದೆ. ಹಾಗೆ ಹಳೆಯ ಕಾಲದಿಂದಲೂ ಇದನ್ನು ಉಪಯೋಗಿಸುತ್ತಿದ್ದರು. ಅದರಲ್ಲಿ ಒಂದಾದ ಹಲಸಿನ ಬೀಜ ಉಪಯೋಗಿಸಿ ಪತ್ಪೆ ಸೊಪ್ಪಿನ ಪಲ್ಯವನ್ನು ಮಾಡ್ತಿದ್ದೀನಿ. ಇದನ್ನು ಮಂಗಳೂರು ಉಡುಪಿ ಕಡೆ ಪತ್ಪೆ ಸೊಪ್ಪು ಅಂತ ಕರೀತಾರೆ, ಬೆಂಗಳೂರು ಕಡೆ ಹರಿವೆ ಸೊಪ್ಪು ಅಂತಲೂ ಕರೀತಾರೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ರಶ್ಮಿತಾ. ವೆಲ್ಕಮ್ ಟು ಹೋಮ್ ಮೇಡ್ ಸಿಂಪಲ್ ಆ್ಯಸ್ ಸಿಂಪಲ್. ನೀವು ಇಲ್ಲೇ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಇದಕ್ಕಿಂತ ಮುಂಚೆ ಹಲಸಿನಹಣ್ಣಿನ ಕಡುಬು ರೆಸಿಪಿ ಶೇರ್ ಮಾಡಿದೆ. ಆವಾಗ ನಾನು ಹಲಸಿನಹಣ್ಣಿನ ಬೀಜನ ಒಣಗಿಸಿ ಎತ್ತಿಕೊಂಡಿದ್ದೆ. ಹಲಸಿನಹಣ್ಣಿನ ಬೀಜ ಬಿಸಿನಲ್ಲಿ ಒಣಗಿಸುವುದರಿಂದ ಹಾಳಾಗೋದಿಲ್ಲ, ತುಂಬ ದಿನದ ತನಕ ಇಡಬಹುದು. ಮೊದಲಿಗೆ ಬೀಜದ ಬಿಳಿ ಸಿಪ್ಪೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಎಲ್ಲದರದ್ದು ಸಿಪ್ಪೆ ತೆಗೆದ ಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇದನ್ನು ಕಟ್ ಮಾಡಿದ್ಮೇಲೆ ನೀರಿಗೆ ಹಾಕಿ ಇಟ್ಕೊಬೇಕು. ನಾನು ನೀರಿಗೆ ಹಾಕಿ ಇದನ್ನು ಪಕ್ಕದಲ್ಲಿ ಇಟ್ಕೊತಿದ್ದೀನಿ. ಪಟ್ಪೆ ಸೊಪ್ಪನ್ನ ತೊಳೆದು ಕ್ಲೀನ್ ಮಾಡಿಬಿಟ್ಟು ತಂದಿದ್ದೀನಿ. ಸೊಪ್ಪನ್ನ ಇವಾಗ ನಾನು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಪಲ್ಯನ ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ. ಏನಕ್ಕಂದ್ರೆ ಇದು ಈಸಿಯಾಗಿ ಮತ್ತು ಬೇಗ ಆಗೋಗುತ್ತೆ. ಇವಾಗ ಕುಕ್ಕರ್ ಬಿಸಿಯಾಗಿದೆ, ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಜಜ್ಜಿಕೊಂಡಿರುವ ಬೆಳ್ಳುಳ್ಳಿ ಮತ್ತು 1 ಬ್ಯಾಡಿಗೆ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು 1 ಆನಿಯನ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಿದ್ದೀನಿ. ಇದೀವಾಗ ಎಲ್ಲನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗಿದೆ. ಇವಾಗ ನಾನು ಆವಾಗಲೇ ನೀರಿನಲ್ಲಿ ಹಾಕಿಟ್ಟಿದ್ದ ಹಲಸಿನಹಣ್ಣಿನ ಬೀಜನ ಅದೇ ನೀರಿನಲ್ಲಿ ತೊಳೆದು ಹಾಕೊತಾ ಇದ್ದೀನಿ. ಇದನ್ನಿವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅರ್ಧ ಚಮಚದಷ್ಟು ಅರಿಶಿನ ಹುಡಿ ಹಾಕೊತಾ ಇದ್ದೀನಿ. 1 ಚಮಚದಷ್ಟು ಉಪ್ಪು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಹರಿವೆ ಸೊಪ್ಪನ್ನ ಹಾಕೊತಾ ಇದ್ದೀನಿ. ಸೊಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾನು 1 ಚಮಚದಷ್ಟು ಸಾಂಬಾರು ಹುಡಿನ ಹಾಕೊತಾ ಇದ್ದೀನಿ ಮತ್ತು 1-2 ಚಮಚದಷ್ಟು ಹುಣಸೆ ನೀರು. ಇದೀವಾಗ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬೇಯೋಕ್ಕಿಡೋಣ. ಹಾಗೆ ಬೇಯೋಕ್ಕಿಟ್ಟಾಗ ಅದು ಸ್ವಲ್ಪ ನೀರು ಬಿಡುತ್ತೆ. ಇದು ನೀರು ಬಿಟ್ಟಿದೆ. ನಾನು ಇದಕ್ಕೆ ಪುನಃ 1/2 ಕಪ್ಪಷ್ಟು ನೀರು ಹಾಕೊತಾ ಇದ್ದೀನಿ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕುಕ್ಕರಲ್ಲಿ ಬಾಯಿ ಮುಚ್ಚಿ 1 ವಿಸಿಲ್ ತೆಗೆದುಕೊಳ್ಳುವ. ಒಂದು ವಿಸಿಲ್ ಆಗಿದೆ ನೋಡಿ, ಎಲ್ಲಾನು ಚೆನ್ನಾಗಿ ಬೆಂದಿದೆ ಇವಾಗ ಆಲ್ರೆಡಿ. ಇವಾಗ ಪುನಃ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ 1/2 ಕಪ್ಪಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋಣ. ಹಲಸಿನಹಣ್ಣಿನ ಬೀಜ ಮತ್ತು ಹರಿವೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.
थैंक यू फॉर वाचिंग। निमगे ई हलसिन हण्णिन बीजद रेसिपी इष्ट आगिद्दरे प्लीज लाइक माडि, हागे निम्म फ्रेंड्स फैमिली जोतेनू ई वीडियोन शेर माडि, मत्तु हेच्चिन वीडियो मत्तु रेसिपीगागि नम्म चानल सब्सक्राइब माडि।